ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲು ಕೂತು ನಮ್ಮ ಜೊತೆಯಲ್ಲಿ ಇನ್ನು ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ ಗೌಡ್ರೆ ನಮ್ಮ ಜೊತೆ ಕಾಲ್ ನಲ್ಲಿ ಇರುವಂತದ್ದು. ಮಾತನಾಡಿಸ್ತಾ ಹೋಗೋಣ ಸರ್. ನಮಸ್ತೆ. ನಮಸ್ಕಾರ. ಬಹಳ ಖುಷಿ ಆಗ್ತಾ ಇದೆ ಸರ್. ಕನ್ನಡ ಅಂತಂದ್ರೆ ಮೊದಲು ನೆನಪು ಆಗುವಂತದ್ದೇ ನಾರಾಯಣ ಗೌಡ್ರು. ನಾರಾಯಣ ಗೌಡ್ರು ಹೆಜ್ಜೆ ಇಟ್ಟಿದ್ದಾರೆ ಅಂದ್ರೆ 100% ಅದರಲ್ಲಿ ಫಲ ಸಿಗುತ್ತೆ ಅನ್ನುವಂತ ನಂಬಿಕೆ ನನಗಂತೂ ಇದೆ. ಯಾಕಂದ್ರೆ ಕನ್ನಡಿಗಳು ನಾನು ಕೂಡ ಆಗಿರೋದ್ರಿಂದಾಗಿ ಸೊ ಆ ಒಂದು ನಂಬಿಕೆ ಕೂಡ ಇದೆ. ಪ್ರತಿಯೊಂದು ಬೇಡಿಕೆಗಳನ್ನ ಕೂಡ ನೋಡ್ತಾ ಹೋದೆ ಸರ್, ತುಂಬಾ ಅರ್ಥಪೂರ್ಣವಾಗಿದೆ. ನಾವು ಕೂಡ ಯೋಚನೆ ಮಾಡ್ತೀವಿ, ಹೌದಲ್ಲ, ಈ ರೀತಿಯಾಗಿ ಯೋಚನೆ ಮಾಡಬಹುದಾಗಿತ್ತು, ನಾವು ಕೂಡ ಪ್ರತಿಭಟನೆಗೆ ಮುಂದಾಗಬಹುದಾಗಿತ್ತು, ನಮ್ಮ ಹಕ್ಕನ್ನ ಯಾರೋ ಬಂದು ಕಸಿದ್ಕೊಳ್ತಾ ಇದಾರಲ್ಲ ಅನ್ನುವಂತಹ ನೋವಿತ್ತು ಸರ್. ಈಗ ಪ್ರತಿಯೊಂದು ಬೇಡಿಕೆ ಇದೆಯಲ್ಲ ಸರ್, ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗತ್ತಾ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದೀರಿ, ಎಷ್ಟು ಗಂಟೆಗೆ ಹೋರಾಟಕ್ಕೆ ಮುಂದಾಗಿರುವಂತದ್ದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಸರ್. ಈಗ ಸುಮಾರು 48 ವರ್ಷಗಳ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಡಾಕ್ಟರ್ ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಒಂದು ವರದಿಯನ್ನ ಕೊಡಿ ಅಂತ ಕೇಳ್ತಾರೆ. ಅವತ್ತು ಕನ್ನಡಿಗರಿಗೆ ಉದ್ಯೋಗದ ವಿಚಾರದಲ್ಲಿ ಭಾರಿ ದೊಡ್ಡ ಒತ್ತಡ ಬಂದಾಗ ರಾಮಕೃಷ್ಣ ಹೆಗಡೆ ಅವರಿಗೆ, ಆ ರಾಮಕೃಷ್ಣ ಹೆಗಡೆ ಅವರು ಡಾಕ್ಟರ್ ಸರೋಜಿನಿ ಮಹಿಷಿಯವರ ಒಂದು ಸಮಿತಿ ರಚನೆ ಮಾಡಿ, ಆ ಸಮಿತಿಯಲ್ಲಿ ಅನೇಕ ಹೋರಾಟಗಾರರಿರ್ತಾರೆ, ಶಾಸಕರಿರ್ತಾರೆ, ಸಾಹಿತಿಗಳಿರ್ತಾರೆ, ಅದರ ಒಳಗೊಂಡಂತ ಒಂದು ಸಮಿತಿ ಸನ್ಮಾನ್ಯ ದಿವಂಗತ ರಾಮಕೃಷ್ಣ ಹೆಗಡೆ ಅವರಿಗೆ ಒಂದು ವರದಿಯನ್ನ ಕೊಡುತ್ತೆ. ಎಲ್ಲಿ ಎಷ್ಟು ಉದ್ಯೋಗ ಕೊಡಬೇಕು, ಬಿಎಲ್ ಎಷ್ಟು ಕೊಡಬೇಕು, ಸಿಎಲ್ ಎಷ್ಟು ಕೊಡಬೇಕು, ಡಿಎಲ್ ಎಷ್ಟು ಕೊಡಬೇಕು ಅಂತ ಹೇಳಿ ಒಂದು ವರದಿ ಕೊಡ್ತಾರೆ. ಆ ವರದಿ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಖಾಸಗಿ ಏನ್ ಇವತ್ತು ಉದ್ಯಮಗಳಿದ್ದಾವೆ, ಆ ಉದ್ಯಮಗಳಲ್ಲಿ ಸಿ ಮತ್ತು ಡಿ ಅಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಹೇಳುತ್ತೆ. ಮತ್ತೆ ಎ ಮತ್ತು ಬಿ ಅಲ್ಲಿ 80% ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳುತ್ತೆ. ಅದು ಖಾಸಗಿ ವಲಯ ಇರಬಹುದು, ಕೇಂದ್ರ ಸರ್ಕಾರದ ಉದ್ಯಮ ಇರಬಹುದು, ರಾಜ್ಯ ಸರ್ಕಾರದ ಉದ್ಯಮ ಇರಬಹುದು, ಈ ಎಲ್ಲ ಉದ್ಯಮಗಳಲ್ಲಿ ಶೇಕಡ ಕನ್ನಡಿಗರಿಗೆ ಇಷ್ಟೊಂದು ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಆ ವರದಿ ಹೇಳುತ್ತೆ. ಹಾಗೆ ಆ ವರದಿ ಒಳಗಡೆ ಮತ್ತೊಂದು ಏನ್ ಹೇಳುತ್ತೆ ಅಂದ್ರೆ, ಯಾರು ಕರ್ನಾಟಕದಲ್ಲಿ 15 ವರ್ಷಗಳಿಂದ ವಾಸವಾಗಿದ್ದಾರೆ, ಯಾರಿಗೆ ಕನ್ನಡವನ್ನ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅವ್ರನ್ನ ಎಲ್ಲರನ್ನೂ ಕನ್ನಡಿಗರು ಎಂದು ಪರಿಗಣಿಸಬಹುದು, ಕನ್ನಡಿಗರು ಅಂತ ಪರಿಗಣಿಸಿ ಬೇಕಾದ್ರೆ ಅವ್ರಿಗೂ ಸಹ ಈ ಉದ್ಯೋಗದ ಅವಕಾಶದಲ್ಲಿ ಅವ್ರಿಗೆ ಅವಕಾಶ ಕೊಡಬಹುದು ಅನ್ನೋದನ್ನು ಸಹ ಆ ವರದಿ ಹೇಳುತ್ತೆ. ಆದ್ರೆ ಆ ವರದಿ ಕೊಟ್ಟದ ನಂತರ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಆ ವರದಿಯನ್ನ ತಗೋತಾರೆ. ಆದ್ರೆ ಯಾರು ಒತ್ತಡಕ್ಕೆ ಮಣಿತಾರ ಗೊತ್ತಿಲ್ಲ, ಆ ವರದಿ ಜಾರಿಗೆ ಬರೋದಿಲ್ಲ. ಅದಾದ ನಂತರ ಅನೇಕ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಆಗಾಗ ಕನ್ನಡದ ಹೋರಾಟಗಾರರು ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಮುಂದೆ ಈ ಇದನ್ನ ವಿಚಾರಗಳನ್ನ ಇಡ್ತಾರೆ. ಆದ್ರೆ ಇಲ್ಲಿವರೆಗೂ 48 ವರ್ಷ ಆಗಿದೆ. ನಾನು ಸಹ 25 ವರ್ಷಗಳ ಹಿಂದಿನಿಂದಲೂ ಸಹ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ವಿಚಾರದಲ್ಲಿ ಬಂದಂತ ಎಲ್ಲ ಸರ್ಕಾರಗಳಿಗೂ ಸಹ ಒತ್ತಡವನ್ನ ಹಾಕ್ತಿರುವಂತದ್ದು, ನಮ್ಮ ಹಕ್ಕೊತ್ತಾಯವನ್ನು ಅವರ ಮುಂದೆ ಇಡುವಂತದ್ದು, ಮತ್ತೆ ನಮಗೆ ಏನು ಅನಾನುಕೂಲ ಆಗ್ತಾ ಇದೆ ಇವತ್ತು ನೋಡ್ತಾ ಇದ್ದೀವಿ. ನಾವು ಖಾಸಗಿ ಉದ್ಯಮಗಳನ್ನ ತಗೊಂಡ್ರೆ ಬಹುತೇಕ ಖಾಸಗಿ ಉದ್ಯಮಗಳಲ್ಲಿ ಕನ್ನಡಿಗರು ಭಾರಿ 0. ಇವತ್ತು ಕನ್ನಡಿಗರಿಲ್ಲ, ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ. ಅವರು ಮೂಲತಃ ಎಲ್ಲ ಹಿಂದಿ ರಾಜ್ಯಗಳಿಂದ ಬಹುತೇಕ ಇವತ್ತು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಒಂದು ದಿನಕ್ಕೆ ಬೆಂಗಳೂರಿಗೆ ಬರ್ತಿರುವಂತ ವಲಸೆ, ಕರ್ನಾಟಕ ಬರ್ತಿರುವಂತ ವಲಸೆಯನ್ನು ಗಮನಿಸಿದ್ರೆ ಸುಮಾರು ಒಂದು ದಿನಕ್ಕೆ 16,000 ಜನ ಹಿಂದಿ ರಾಜ್ಯಗಳಿಂದ ಇವತ್ತು ವಲಸೆ ಬರ್ತಾ ಇದ್ದಾರೆ. ಒಂದು ಕಾಲ ದಕ್ಷಿಣ ಭಾರತದ ತಮಿಳುನಾಡು, ಆಂಧ್ರ, ಕೇರಳ ಈ ಭಾಗದಿಂದ ವಲಸೆ ಬರ್ತಿತ್ತು, ಈಗ ಆ ವಲಸೆ ಕಡಿಮೆ ಆಗಿದೆ. ಈಗ ಹಿಂದಿ ರಾಜ್ಯಗಳಿಂದ ಸುಮಾರು ಒಂದು ದಿನಕ್ಕೆ 10,000 ಜನ ಕರ್ನಾಟಕಕ್ಕೆ ವಲಸೆ ಬರ್ತಾರೆ. ಹೀಗಾಗಿ ಏನಾಗಿದೆ, ಪ್ರತಿಯೊಂದು ಕನ್ನಡಿಗರಿಗೆ ಸಿಗ್ಬೇಕಾದಂತ ಉದ್ಯೋಗ ಏನಿದೆ ಅವೆಲ್ಲ ಉದ್ಯೋಗಗಳು ಸಹ ಇವತ್ತು ಪರಭಾಷಿಕರ ಪಾಲಾಗ್ತಾ ಇದೆ. ಅದಕ್ಕೆ